ಎಲ್ಲರಿಗೂ ನಮಸ್ಕಾರಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿರುವಂತ ನಮ್ಮೆಲ್ಲರ ಹಿರಿಯರು, ಸಮಾಜದ ಹಿರಿಯ ಮುಖಂಡರು, ನೇತಾರರು, ಜಲಸಂಪನ್ಮೂಲ ಸಚಿವರಾದಂಥ ಗೋವಿಂದ ಕಾರಜೋಳ ಅವರೇ, ಈ ಮೂರ್ತಿಯನ್ನು ದಾನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರುವಂಥ ನನ್ನ ನೆಚ್ಚಿನ ಜನಪ್ರತಿನಿಧಿಗಳಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡಿದಂಥ ಶ್ರೀ ಸಂಜಯ್ ಪಾಟೀಲ್ರೇ, ಶಾಸಕ ಮಿತ್ರರು ಆತ್ಮೀಯರಾದಂಥ ಬಸವರಾಜ ಮುತ್ತಿಮೂಡವರೇ, ಹಾಗೂ ಕುಂಡ್ಲಿಕ್ಕ ಕೋಳ್ಕರ್ ಅವರೇ, ಅಧ್ಯಕ್ಷರು ಜಯ ಭೀಮ್, ಅಧ್ಯಕ್ಷರು ಗ್ರಾಮ ಪಂಚಾಯತಿ ರೇಣುಕ ಗುಂಡಪ್ಪನವರವರೇ, ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರೇ, ನೆರೆದಿರುವಂಥ ಎಲ್ಲ ಗಣ್ಯರೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಮೂರ್ತಿಯನ್ನು ಅತ್ಯಂತ ಸಂತೋಷದಿಂದ ನಾನು ಉದ್ಘಾಟನೆಯನ್ನು ಮಾಡಿದ್ದೆ. ಸಂಜಯ್ ಪಾಟೀಲರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನೆ ಮಾಡಬೇಕು ಅಂದರು. ಅಸೆಂಬ್ಲಿ ನಡೆಯುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಯಾವ ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ಳಲು, ಅನಿವಾರ್ಯ ಇದ್ದರೆ ಮಾತ್ರ. ಆದರೆ ಯಾವಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಅನಾವರಣ ಮಾಡ್ತೇವೆ ಅಂದಾಗ ನಾನು ತಕ್ಷಣ ಬರ್ತೀನಿ ಅಂತ ಒಂದು ಮಾತನ್ನು ಹೇಳಿದೆ. ಯಾಕಂದರೆ ಇವತ್ತು ನಾವು ಅಲ್ಲಿ ವಿಧಾನಸಭೆಯಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಗಣತಂತ್ರ ಪ್ರಜಾತತ್ವವನ್ನು ಮಾಡದೇ ಇದ್ದರೆ, ಅವರು ಸಂವಿಧಾನವನ್ನು ರಚನೆ ಮಾಡಿ ಎಲ್ಲ ಅಧಿಕಾರಿಗಳನ್ನು ಅಧಿಕಾರವನ್ನು ಕೊಡದೇ ಇದ್ದರೆ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತಿರಲಿಲ್ಲ, ಮತ್ತು ಯಾವುದೇ ರೀತಿಯ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ, ಶಾಂತಿ, ಸಮೃದ್ಧಿ ಈ ದೇಶಕ್ಕೆ ಆಗ್ತಿರಲಿಲ್ಲ. ಹೀಗಾಗಿ ನಾನು ಆಧುನಿಕ ಭಾರತದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಕರೀತಾ ಇದ್ದೇನೆ. ಅವರು ರಚಿಸಿರುವಂಥ ಸಂವಿಧಾನ ಬಹಳ ಉತ್ಕೃಷ್ಟವಾಗಿರುವಂಥದ್ದು. ಬೇರೆ ಬೇರೆ ದೇಶದಲ್ಲಿರುವಂಥ ಎಲ್ಲ ಸಂವಿಧಾನಕ್ಕಿಂತ ಅತಿ ಹೆಚ್ಚು ಜನಪರವಾಗಿರುವಂಥ, ಮಾನವೀಯತೆಯ ಗುಣಗಳಿರುವಂಥ, ದೇಶವನ್ನು ಕಟ್ಟುವಂಥ ಎಲ್ಲ ಕರ್ತವ್ಯ ಇರುವಂಥ ಒಂದು ಸಂವಿಧಾನ ಇದೆ. ಹೀಗಾಗಿ ಇಡೀ ವಿಶ್ವಕ್ಕೆ ಅವರು ಬರೆದಿರುವಂಥ ಸಂವಿಧಾನ ಒಂದು ಮಾದರಿಯ ಸಂವಿಧಾನ. ಜನರು ನಿರಂತರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲ ಅವಕಾಶಗಳನ್ನು ಅವರು ಇವತ್ತು ಮಾಡಿಕೊಟ್ಟಿದ್ದಾರೆ. ನಾವು ಕೇವಲ ಮತವನ್ನು ಹಾಕಿದರೆ ಸಾಲದು, ಮತ ಹಾಕಿದ ಮೇಲೆ ಆ ವ್ಯವಸ್ಥೆ ಜನಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೋಡುವಂತಹ ಕೆಲಸವನ್ನು ಚುನಾಯಿತ ಪ್ರತಿನಿಧಿಗಳಲ್ಲದೆ ಸಾಮಾನ್ಯ ನಾಗರಿಕರು ಕೂಡ ಅದನ್ನು ಮಾಡಬೇಕು. ಅದನ್ನು ಮಾಡಿದಾಗ ಇವತ್ತು ದೇಶ ಸಮೃದ್ಧಿಯನ್ನು ಹೊಂದಲು ಸಾಧ್ಯ. ಅದಕ್ಕೆ ಪಾಲುಗೊಳ್ಳಿಕೆ ಪ್ರಜಾಪ್ರಭುತ್ವ ಅಂತ ನಾವಿವತ್ತು ಕರಿತಾ ಇದ್ದೀವಿ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಯಕೆಯಾಗಿದೆ. ಅವರ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಒಪ್ಪಿ ನಾವು ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದೀವಿ. ಸಂವಿಧಾನದ ಅನ್ವಯ ನಾವು ಆಡಳಿತವನ್ನು ಮಾಡ್ತೇವೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅವ್ರಿಗೆ ಕೇಳಿದಾಗ ನಿಮ್ಮ ಧರ್ಮ ಗ್ರಂಥ ಯಾವುದು ಅಂತ ಕೇಳಿದಾಗ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅವರು ರಚನೆ ಮಾಡಿರುವಂಥ ಸಂವಿಧಾನವೇ ನನ್ನ ಧರ್ಮ ಗ್ರಂಥ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ನಮ್ಮ ನಾಯಕರ ಆದರ್ಶಗಳನ್ನು ಇಟ್ಕೊಂಡು ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಂಜಯ್ ಪಾಟೀಲರು ಅವರು ಹೋರಾಟಗಾರರು, ಆಡಳಿತ ಪಕ್ಷದಲ್ಲಿ, ವಿರೋಧ ಪಕ್ಷದಲ್ಲಿ, ಜನಪರ ಕೆಲಸ ಮಾಡೋದ್ರಲ್ಲಿ ಬಹಳ ಮುಂದೆ. ಬೆಳಗಾವಿನಲ್ಲಿ ವಿಧಾನಸಭೆ ಆಗಬೇಕು ಅಂದಾಗ ಬೆಳಗಾವಿ ದಕ್ಷಿಣ ಉತ್ತರ ಎರಡು ಕಡೆ ಹಲವಾರು ಜನ ಆಗಬೇಕು ಅಂತ ಜಿಜ್ಞಾಸ ಇತ್ತು. ಆದರೆ ಯಾರು ಕೂಡ ಜಮೀನು ಕೂಡ ಆಗ್ತಾ ಇರಲಿಲ್ಲ. ಈ ಪ್ರದೇಶವನ್ನು ನೋಡಿದ ಮೇಲೆ ಇಲ್ಲಿ ಮಾಡಬಹುದು ಅಂತ ಎಲ್ಲ ತಜ್ಞರು ತೀರ್ಮಾನ ಮಾಡಿದ ಮೇಲೆ ಇಲ್ಲಿಯ ರೈತರನ್ನು ಒಪ್ಪಿಸ್ಬೇಕು. ಆವಾಗ 107 ಎಕರೆ ತೊಗೊಂಡಿದ್ದೀವಿ, ಮುಂದೆ ಸುಮಾರು 27-28 ಎಕರೆ ಅದನ್ನು ಅಡಿಷನ್ ಮಾಡಿದರು. ಆ 107 ಎಕರೆ ಈ ಗ್ರಾಮ, ಬಸ್ತವಾಡ ಗ್ರಾಮ ಮತ್ತು ಹಲಗಾ, ಈ ಎರಡು ಗ್ರಾಮದ ರೈತರಲ್ಲಿದ್ದಾರೆ.
संजय पाटील मेले वो विश्वास इटू कर्क बंद कन्सेंट अक्विजिशन अंत ना डीसी आफीस कूतकता स्वल्प धारणे को बैके नानू नम मुख्यमंत्री अंत आवत्ती यद्यूरप फोन ईर हेल्ता ಕೊನೆಗೆ ಎಷ್ಟಕ್ಕಾದರೂ ಒಳ್ಳೆಯದು ಇಷ್ಟಕ್ಕೆ ಆಯತ್ತು ಅಷ್ಟು ಕೊಟ್ಟು ಬಿಡು ನೀನು ಅಂತ ಫೋನಲ್ಲೇ ತಿರ್ಮನ ಮಾಡಿ ಅವರಿಗೆ ಹೇಳಿ ಅಲ್ಲೇ ಕನ್ಸೆಂಟ್ ಅಕ್ವಿಜಿಷನ್ ಅಫಿಡವಿಟ್ ಅನ್ನು ಬರೆಸಿ ಒಂದೇ ದಿವಸದಲ್ಲಿ 107 ಎಕರೆ ಪಡೆಕೊಂಡಿರುವಂತ ಖ್ಯಾತಿ ಅವತ್ತಿನ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಜಯ್ ಪಾಟೀಲ್ ಸೇರಬೇಕು ಹೊರತಾಗಿ ಮತ್ತೆ ಯಾರಿಗೂ ಸಂಜಯ್ ಪಾಟೀಲ್ ಆ ಕೆಲಸವನ್ನು ಮಾಡದಿದ್ದರೆ ಇವತ್ತು ಈ ವಿಧಾನಸಭೆ ಇರ್ತಿರಲಿಲ್ಲ ಹೀಗಾಗಿ ಬಹಳ ಜನ ಹೇಳ್ತಿರ್ತಾರೆ ನಾನು ಮಾಡಿದ್ನಿ ನೀವು ಮಾಡಿದ್ನಿ ಅದು ಸತ್ಯ ಅನ್ನೋದು ಒಂದು ಇರ್ತದೆ ಆ ಸತ್ಯ ಏನಪ್ಪಾ ಅಂದ್ರೆ ಯಾಕಂದ್ರೆ ನಾನೇ ಉಸ್ತುವಾರಿಯಾಗಿ ಅದನ್ನು ಮಾಡಿದ್ದರಿಂದ ಸಂಜಯ್ ಪಾಟೀಲ್ರ ನೇತೃತ್ವದಲ್ಲಿ ರೈತರ ಒಪ್ಪಿಗೆಯನ್ನು ಪಡೆದು ಮಾಡಿದ್ದೇವೆ ಅದರ ಶ್ರೇಯಸ್ಸು ಮತ್ತ್ಯಾರಿಗೂ ಇಲ್ಲ ಸಂಜಯ್ ಪಾಟೀಲ್ಗೆ ಸೇರಬೇಕು ಅನ್ನುವಂತ ಮಾತನ್ನು ನಾನು ಹೇಳಿದ್ದೆ ಈಗ ಅಷ್ಟೆಲ್ಲ ಕೊಟ್ಟಂತ ಗ್ರಾಮಕ್ಕೆ ನಾವು ಕುಡಿಯೋ ನೀರು ಕೊಡಬೇಕಾಗಿರುವಂತ ನಮ್ಮ ಧರ್ಮ ಅದನ್ನ ಇವತ್ತೇ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾತನಾಡಿ ಈ ಎರಡು ಗ್ರಾಮಕ್ಕೆ ಶಾಶ್ವತವಾದಂತ ಕುಡಿಯುವ ನೀರಿನ ಯೋಜನೆಯನ್ನು ನಾನು ಮಂಜೂರು ಮಾಡುತ್ತೇನೆ ಮತ್ತು ಹೈಸ್ಕೂಲ್ ಬಗ್ಗೆ ತಮ್ಮ ಕೇಳಿದಿರಿ ತಮ್ಮಲ್ಲಿ ಎಷ್ಟು ಜಮೀನು ಇದೆ ಗೊತ್ತಿಲ್ಲ ಒಂದು 2 ಎಕರೆ ಜಮೀನನ್ನ ಗುರುತಿಸಿ ಹೊಸ ಹೈಸ್ಕೂಲ್ ಕೊಡುವಂತ ಒಂದು ಇನ್ನ ನೀತಿ ಬಂದಿಲ್ಲ ಆ ಬಂದಂತ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಹೈಸ್ಕೂಲೇ ಕೊಡಬೇಕು ಅಂತ ತೀರ್ಮಾನ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಹೈಸ್ಕೂಲ್ ಅನ್ನು ನಾನು ಬಸ್ತವಾಡ ಗ್ರಾಮಕ್ಕೆ ಕೊಡ್ತೀನಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆದು ಈ ಮಹಾನ್ ವ್ಯಕ್ತಿಯ ಮೂರ್ತಿ ಅನಾವರಣ ಮಾಡುವಂತ ಭಾಗ್ಯವನ್ನು ತಾವೆಲ್ಲ ಕೊಟ್ಟಿದ್ದೀರಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸಿ